ನಿನ್ನೆ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗ ಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸಿ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ನಿಮಗೊಂದು ಮುಖ್ಯಾಂಶಗಳು. ಗದಗ ಜಿಲ್ಲಾದ್ಯಂತ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಗಣ್ಯ ವರ್ತಕರಾದ ಅಶೋಕ್ ಕುಮಾರ್ ಬಾಗ್ಮಾರ್ ಅವರಿಂದ 2 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಪರಿಹಾರ ನಿಧಿ. ಜಿಲ್ಲಾಡಳಿತ ಮತ್ತಷ್ಟು ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಗುರುವಾರವೇ ಅಗತ್ಯ ಸೇವೆ ಹೊರತುಪಡಿಸಿ ಇನ್ನುಳಿದ ವಾಹನಗಳಿಗೆ ಇಂಧನ ಹಾಕದಂತೆ ನಗರದ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಸೂಚನೆ ನೀಡಿತ್ತು. ಇದರ ಬೆನ್ನಲ್ಲೇ ತರಕಾರಿ ಅಗತ್ಯ ವಸ್ತುಗಳ ಮಾರಾಟ ಮತ್ತು ಖರೀದಿ ನಿಯಮ ಬಿಗಿಗೊಳಿಸಿದ್ದು ವಾರದಲ್ಲಿ ಭಾನುವಾರ ಮಾತ್ರ ಬಂದಿರುತ್ತದೆ. ಉಳಿದ ದಿನದಲ್ಲಿ ಯಥಾಸ್ಥಿತಿ ಇರುತ್ತದೆ. ತರಕಾರಿ ಕಿರಾಣಿ ಸಾಮಗ್ರಿ ಖರೀದಿಗೆ ಅವಕಾಶ ನೀಡಿದೆ. ಹೀಗಾಗಿ ಮಂಗಳವಾರ ನಗರದ ದುರ್ಗಾ ರಸ್ತೆ ಜೋಡು ರಸ್ತೆ ಆವರಣದಲ್ಲಿ ನಡೆಯುತ್ತಿದ್ದ ತರಕಾರಿ ಸಗಟು ಖರೀದಿಗೆ ಪುರಸಭೆ ಬ್ರೇಕ್ ಹಾಕಿದೆ.
ಗದಗದಲ್ಲಿ ಸಂಪೂರ್ಣ ಸ್ತಬ್ಧ ಇರುವ ಹಿನ್ನೆಲೆಯಲ್ಲಿ ವಾರದಲ್ಲಿ 2 ದಿನ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಜಿಲ್ಲಾಡಳಿತ ಅವಕಾಶ ನೀಡಿದೆ. ಆದರೆ ಗಜೇಂದ್ರಗಢ ನಗರದಲ್ಲಿ ಮಾತ್ರ ಭಾನುವಾರ ಮಾತ್ರ ಸ್ತಬ್ಧ ಇದ್ದು ಉಳಿದ ದಿನ ಯಥಾಸ್ಥಿತಿ ಇರುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೆಳಗಿ ತಿಳಿಸಿದ್ದಾರೆ. ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಗಜೇಂದ್ರಗಢದ ಗಣ್ಯ ವರ್ತಕರಾದ ಅಶೋಕ್ ಕುಮಾರ್ ದೇವರಾಜ್ ಬಾಗ್ಮಾರ್ ಅವರು 2 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಗಜೇಂದ್ರಗಢದ ಗಣ್ಯ ವರ್ತಕರಾದ ಅಶೋಕ್ ಕುಮಾರ್ ದೇವರಾಜ್ ಬಾಗ್ಮಾರ್ ಅವರು ತಮ್ಮ ಸ್ವ ಇಚ್ಛೆಯಿಂದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠರವರ ಮೂಲಕ ರಾಜ್ಯ ಸರ್ಕಾರಕ್ಕೆ 2 ಲಕ್ಷ ರೂಪಾಯಿ ಮೊತ್ತವನ್ನು ನೀಡಿದರು. ಇಂದು ಜಗತ್ತಿನಲ್ಲಿ COVID-19 ಕೊರೋನಾ ಇಡೀ ವಿಶ್ವವನ್ನೇ ಒಂದು ನಡುಗಿಸಿದ ಮಹಾಭಯಾನಕ ಮಹಾಮಾರಿ ಇದು ಆಗಿದ್ದು ಭಾರತಕ್ಕೂ ಸಹ ಇದು ಬಂದಿದ್ದು ಬಹಳ ದುರ್ದೈವ. ಇಲ್ಲಿಯ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಈಗ ಲಾಕ್ಡೌನ್ ಬಂದದ್ದರಿಂದ ಇವತ್ತಿನವರೆಗೆ ಸಾಮಾನ್ಯ ಒಬ್ಬ ಕೂಲಿಕಾರ, ಒಬ್ಬ ರೈತ, ದಿನನಿತ್ಯ ಕೆಲಸ ಮಾಡಿ ಊಟ ಮಾಡ್ತಕ್ಕಂಥವರು ಬಹಳ ತೊಂದರೆ ಈಡಾಗಿದ್ದು ನೋಡಿ ಬಹಳ ನೋವಾಗಿದೆ. ಇದನ್ನು ಮನಗಂಡು ನಮ್ಮ ಗಜೇಂದ್ರಗಢದಲ್ಲಿ ಬಾಗ್ಮಾರ್ ಸೇವಾ ಸಮಿತಿಯ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ನಾವು ದಿನನಿತ್ಯ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ನರ್ಸು ಹಾಗೂ ಅಲ್ಲಿಯ ಸಿಬ್ಬಂದಿಗೆ ಮತ್ತು ಅಲೆಮಾರು ಗುಡಿಸಲುಗಳ ಆ ಭಾಗಕ್ಕೆ ಮತ್ತು ಗ್ರಾಮೀಣ ಭಾಗದಿಂದ ಬಂದಂಥ 2-3 ತಾಸು ಕಿರಾಣಿ ಅಂಗಡಿ ಒಂದು ಚಾಲು ಇರುವುದರಿಂದ ಹಳ್ಳಿಯ ಗ್ರಾಮಸ್ಥರು ಇಲ್ಲಿ ಬಂದು ಕಿರಾಣಿ ಖರೀದಿ ಮಾಡಿ ಹೋಗುವಾಗ ನೀರು ಸಿಗುವುದಿಲ್ಲ, ಆಹಾರ ಇರುವುದಿಲ್ಲ, ಅಂಥವರಿಗೆ ಸಹ ಈ ಕಾಲೇಶ್ವರ ಸರ್ಕಲ್ಲಿನಲ್ಲಿ ನಾವು ದಿನನಿತ್ಯ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ನಮ್ಮ ಒಂದು ಸಿರಾ ಬಾಳೆಹಣ್ಣಾಗಲಿ ಬಿಸ್ಕೆಟ್ ಆಗಲಿ ಇಂಥ ವಸ್ತುಗಳನ್ನು ದಿನನಿತ್ಯ 25ನೇ ತಾರೀಕಿನಿಂದ ಇವತ್ತಿನವರೆಗೆ ಜಾರಿ ಇದೆ. ಇದಕ್ಕೆ ಇಡೀ ದೇಶದ ಜನತೆ ನಮ್ಮ ದೇಶದ ಒಂದು ರಾಜಕೀಯವನ್ನು ಮರೆತು ದೇಶದ ಪ್ರಧಾನಿಗಳ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕೈ ಬಲಪಡಿಸಬೇಕೆಂದು ನಾವು ವಿನಂತಿಸುತ್ತಾ ಇದರಿಂದ ನಾವು ಸಹ ನಮ್ಮ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ನಿನ್ನೆ ತಾನೇ ನಾನು ಗದಗಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಆಫೀಸಿನಲ್ಲಿ ಅವತ್ತು ನಿನ್ನೆ ಅಚಾನಕ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿಶಿ ಪಾಟೀಲರು ಸಹ ಆಗಮಿಸಿದ್ದರು. ಅವರ ಕೈಯಲ್ಲಿ ಅದರ ಆ ಸಭೆಯಲ್ಲಿ ನಾವು ಕೊಡುವಾಗ ಸನ್ಮಾನ್ಯ ಶ್ರೀ ಈ ಗದಗ ಡಿಸ್ಟಿಕ್ಕಿನ ಇನ್ಚಾರ್ಜ್ ಸೆಕ್ರೆಟರಿ ಅಂತ ಒಬ್ಬನ ಸರ್ಕಾರದ ನೇಮಕ ಮಾಡಿದೆ, ರಾಜ್ಕುಮಾರ್ ಖತ್ರಿ IAS, ಹಾಗೂ ನಮ್ಮ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ MG ಹಿರೇಮಠ ಅವರು ಸಹ ಉಪಸ್ಥಿತರಿದ್ದರು. 2 ಲಕ್ಷ ಅವರಿಗೆ ನಾವು ಒಂದು DD ಕೊಟ್ಟು ಬಂದಿದ್ದೇವೆ. ಅವರ ಜೊತೆಗೆ ನಾವು ಕೈ ಜೋಡಿಸಲು ಯಾವಾಗಲೂ ಸಿದ್ಧರಿದ್ದೇವೆ. ಆ ಕಾರ್ಯವನ್ನು ನಮ್ಮ ನಗರದಲ್ಲಿಯೂ ಸಹ ಇವತ್ತು ನಾವು ಮಾಡುತ್ತಿರುವುದು ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದರ ಬಗ್ಗೆ ಜನರು ಹೆಚ್ಚಾಗಿ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳಬೇಕು. ಯಾಕೋ ಏನೋ ಲಾಕ್ಡೌನ್ ಇದ್ದರೂ ಸಹಿತ ಆರಾಮಾಗಿ ಅಡ್ಡಾಡ್ತಕ್ಕಂಥ ಪರಿಸ್ಥಿತಿಯಿಂದ ಬಹಳ ನೋವಾಗಿದೆ. ನಿನ್ನೆ ತಾನೇ ಒಂದು TVಯಲ್ಲಿ ಒಂದು ನ್ಯೂಸ್ ಬಂದಿತ್ತು, ಕೊರೋನಾ ಸಂಬಂಧವಿಲ್ಲದವರು ಸಹಿತ ಉಸಿರಿನ ತೊಂದರೆ ಆಗಿದ್ದರಿಂದ ಕೊರೋನಾ ಬಂದುಬಿಡ್ತು ಅಂತ ತಿಳ್ಕೊಂಡು ಅನೇಕ ವೈದ್ಯರು ತಿಳಿಸಿದ್ದರಿಂದ ಉಸಿರಿನ ತೊಂದರೆ ಆದವರು ಯಾರೂ ಸಂಪರ್ಕಕ್ಕೆ ಹೋಗದೇ ಇದ್ದವರು ಸಹಿತ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿಕೊಂಡು ತಮ್ಮ ದಿನನಿತ್ಯದ ಔಷಧಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟದ್ದು ಏನೇನು ಔಷಧಿ ಇಲ್ಲ, ಎಷ್ಟು ನಾವು ದೂರ ಕಾಯ್ಕೊತೀವಿ ಆ ಸಂಬಂಧದಿಂದ ದೂರ ಇರ್ತೀವಿ ಮನುಷ್ಯ ಬದುಕಲು ಸಾಧ್ಯ. ಕಾರಣ ನಾವು ಸರ್ಕಾರದ ಯಾವುದೇ ಒಂದು ಆರೋಗ್ಯ ಇಲಾಖೆ, ನಮ್ಮ ಆಯುಷ್ ಇಲಾಖೆ ದಿಲ್ಲಿಯವರು ಸಹಿತ ಇದರ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಂಡಿದ್ದಾರೆ. ನಾವು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಊರಿಗೆ ಹೋಗಿದ್ದಾರೆ,
ಅವರಿಗೆ ಆನ್ಲೈನ್ ಕ್ಲಾಸ್ ನಾವು ಚಾಲು ಮಾಡಿದ್ದೇವೆ. ದಿನನಿತ್ಯ 4 ಪಿರಿಯಡ್ ಒಂದೊಂದು ಕ್ಲಾಸಿಗೆ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಕೋಚ್ ಕೊಡ್ತಾ ಇದ್ದೇವೆ. ಆದ್ದರಿಂದ ನಾವು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಸಿದ್ಧರಿದ್ದೇವೆ. ಈ ಮೀಡಿಯಾದವರಿಗೆ ನಾವು ತುಂಬ ಧನ್ಯವಾದಗಳು. ಇದನ್ನು ಜನರಿಗೆ ಬಿಂಬಿಸಿ ಈ ನಾವು ಸೇವೆ ಮಾಡುತ್ತಿರೋದು ಹೇಳೋದಲ್ಲ, ಇದನ್ನು ನೋಡಿ ಬೇರೆ ಬೇರೆ ಇವತ್ತು ಗಜನಡಲ್ಲಿ ನಾವು ಪ್ರಾರಂಭ ಮಾಡಿದ ಅನೇಕ ಸಂಘ ಸಂಸ್ಥೆಗಳು ಸಹಿತ ತಮ್ಮ ಅಳಿಲ ಸೇವೆಯನ್ನು ಪ್ರಾರಂಭ ಮಾಡಿಸಿದ್ದಾರೆ. ಇದು ನಮ್ಮ ಪ್ರಚಾರ ಅಂತಲ್ಲ, ಇದನ್ನು ಮನಗಂಡು ಇನ್ನೂ ಕೆಲವರು ಹೆಚ್ಚಿನ ಸೇವೆ ಮಾಡಲು ಸಾಧ್ಯ ಅಂತ ಹೇಳಿ ನಾನು ಈ ಭಗವಂತ ಈ ಕೊರೋನಾವನ್ನು ನಮ್ಮ ಜಗತ್ತಿನಿಂದ, ನಮ್ಮ ದೇಶದಿಂದ, ನಮ್ಮ ಜಿಲ್ಲೆಯಿಂದ, ನಮ್ಮ ನಗರದಿಂದ ಹೊರದೊಡಿಸಲು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ವೈರಸ್. ಇದಕ್ಕೆ ಕಾರಣ ಜನರು ಹೊರಗಡೆ ಓಡಾಡುವುದು. ಆ ಜನರಿಗೆ ಕೊನೆಯದಾಗಿ ಏನು ಸಂದೇಶ ಕೊಡುತ್ತೆ ಹೇಳುವುದಂದರೆ, ನಾವು ಮಾನವೀಯತೆಯಿಂದ ಒಬ್ಬ ಸಾಲಿ ಕಲೀಲಾರ್ದವಂಗೆ ನಾವು ತಿಳಿಸಿ ಹೇಳಿದರೆ ಅವ್ರು ಕೇಳಿ ಮನೆಗೆ ಕುಂದಿರ್ತಾನೆ. ಬುದ್ಧಿವಂತ ಜನರು ಇವತ್ತು ಅಪ್ ಟು ಡೇಟ್ ಡ್ರೆಸ್ ಹಾಕಿ ಸ್ಕೂಟರ್ ತೊಗೊಂಡು ಊರಾಗ ಅಡ್ಡಾಡ್ತಾರೆ. ಇದು ಮೋಜು ಮಸ್ತಿ ಮಾಡೋ ಸಮಯ ಅಲ್ಲ. ನಾವು ನಮ್ಮ ಜೀವ ಹೋದಾಗ ತಂದೆ ತಾಯಿಯವರು ಹಣೆ ಬಾರ ಏನು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಯುವಕರಾಗಲಿ, ಹಿರಿಯರಾಗಲಿ, ಮಕ್ಕಳಾಗಲಿ, ಇವತ್ತು ನಮ್ಮ ಪ್ರಾಣ ಮುಖ್ಯ, ಇವತ್ತು ನಮ್ಮ ಸಂಸಾರ ಮುಖ್ಯ. ಅದನ್ನು ಕಾಯ್ದುಕೊಂಡು ನಮ್ಮ ದೇಶದ ಜನತೆಗೆ ನಾವು ದೇಶದ ಒಂದು ಮರ್ಯಾದೆ ಉಳಿಸ್ಬೇಕಂತ ಕೆಲಸ ಮಾಡಬೇಕು. ಜಗತ್ತಿನಲ್ಲಿ ಇವತ್ತು ಚೈನಾ, ಅಮೇರಿಕಾ ದಿನನಿತ್ಯ 2,000, 3,000, 500 ಸಾಯ್ತಾ ಇದ್ದಾರೆ. ನಾವು ಇನ್ನೂ ಬಹಳ ಒಂದು ಕಡಿಮೆ ಇದರಲ್ಲಿ ಇದ್ದೇವೆ. ಅದಕ್ಕೆ ಇದನ್ನು ನಾವು ಆ ರೀತಿಯಲ್ಲಿ ನಾವು ಸುಧಾರಣೆ ಆಗಬೇಕಾದ್ರೆ ನಿಜವಾಗಿ ಯುವಕರು, ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೊರಗೆ ಬರಬಾರ್ದು. ತಮಗೇನಾದ್ರೆ ಟಿ ವಿ ಕೊಟ್ಟಿದ್ದಾರೆ, ರಾಮಾಯಣ ಮಹಾಭಾರತ ಹಾಕಿದ್ದಾರೆ ಅಂತ ನೋಡಿ ಜೀವನ ಪರಿವರ್ತನೆ ಮಾಡ್ತಕ್ಕಂಥದ್ದು, ನ್ಯಾಯ ನೀತಿಯಿಂದ ನಡೆತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಕ್ಕಂಥ ಅವಕಾಶ 20 ವರ್ಷದ ಹಿಂದೆ ಇದು ಇದ್ದಿಲ್ಲ. 20 ವರ್ಷದ ಯುವಕರು ನೋಡ್ಬೇಕು ಅದನ್ನು. ನಾವು ಹಿಂದೆ ಇಲ್ಲಿ ಇದ್ದಾಗ 25 ವರ್ಷದ ಹಿಂದೆ ಇದ್ದಾಗ ಈ ಸಿನಿಮಾ ಥಿಯೇಟರ್ ಇದ್ದಂಗೆ ಫುಲ್ ಆಗ್ತಾ ಇತ್ತು. ಇಲ್ಲಿ ನೋಡ್ಲಿಕ್ಕೆ ರಾಮಾಯಣ ಮಹಾಭಾರತ ಇಡೀ ಬಜಾರ ಬಂದಿತ್ತು. ಅದಕ್ಕೆ ದಯವಿಟ್ಟು ಯುವಕರು, ಹಿರಿಯರಿಗೆ, ವಿದ್ಯಾರ್ಥಿಗಳು ನಾನು ಕೈಬೂದಿ ಕೇಳ್ಕೊತ ಇದ್ದೇನೆ. ತಾವು ಇಂಥ ಕಾರ್ಯಕ್ರಮದಲ್ಲಿ ತಾವು ಸಹಕಾರ ನೀಡಿ ಈ ಮಾನವೀಯ ಒಂದು ರಕ್ಷಣೆಯನ್ನು ಮಾಡಬೇಕು. ಇದ್ರ ಜೊತೆಗೆ ಮೂಕ ಪ್ರಾಣಿಗಳ ರಕ್ಷಣೆ ಅತ್ಯವಶ್ಯವಾಗಿದೆ. ನಾವು ಸಹ ನಮ್ಮ ಮಕ್ಕಳು ಸಹಿತ ಇವತ್ತು ಹೋಗಿ ಮಧ್ಯಾಹ್ನ ನಾಯಿ ಬೀದಿಗಳಲ್ಲಿ ಇದಾವೆ, ಅವಕ್ಕೆ ಬ್ರೆಡ್ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಮಂಗಗಳು ಬಂದರೆ ಅವಕ್ಕೂ ಸಹ ಒಂದು ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು ಜನರು ಇದರಿಂದ ಜಾಗೃತರಾಗಿ ಮನೆಯಿಂದ ಹೊರಗೆ ಬರಬಾರ್ದು ಅಂತ ತುಂಬ ಧನ್ಯವಾದಗಳು. ಈಗ ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು, ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡುವುದು ಹೇಗೆ, ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು, ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು, ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ, 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ, ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು, ಸಾಕಷ್ಟು ವಿಶ್ರಾಂತಿ ಪಡೆಯಿರಿ, ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ, ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ.
ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ, ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಇಂದು ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸಲಿದ್ದು COVID-19 ನಿಯಂತ್ರಣ ಕ್ರಮಗಳ ಕುರಿತು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಗಳ ಸಭೆಗೂ ಪೂರ್ವಭಾವಿಯಾಗಿ ನಿನ್ನೆ ಪ್ರಧಾನಿ ಕಾರ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಯಿತು. ಔಷಧಿ ಪೂರೈಕೆ, ಸಾರಿಗೆ ನಿರ್ವಹಣೆ, ಅಗತ್ಯ ವಸ್ತುಗಳ ಲಭ್ಯತೆ, ಕೃಷಿ ಚಟುವಟಿಕೆ ಮತ್ತಿತರ ವಲಯಗಳ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲಾಯಿತು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಆರ್ಥಿಕ ಪರಿಹಾರ ಪ್ಯಾಕೇಜ್ ಅನುಷ್ಠಾನಗೊಳಿಸುವ ಕಾರ್ಮಿಕರು, ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ಕಾರ್ಯಕ್ರಮಗಳ ಸಮರ್ಪಕ ಜಾರಿ ಕುರಿತು ಸಮಾಲೋಚನೆ ನಡೆಸಲಾಗಿದೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವ ಕುರಿತಂತೆ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚಿಸಿದ ಬಳಿಕ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಮುಂದುವರಿಸುವ ಕುರಿತು ಅಂತಿಮ ತೀರ್ಮಾನ ಮಾಡುತ್ತಾರೆ ಎನ್ನಲಾಗಿದೆ. ಈಗಾಗಲೇ ಅನೇಕ ತಜ್ಞ ವೈದ್ಯರು ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಬಿಎಸ್ ಯಡಿಯೂರಪ್ಪ ಲಾಕ್ಡೌನ್ ಜಾರಿ ಕುರಿತಂತೆ ಚರ್ಚಿಸಿದ್ದಾರೆ. COVID-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ದಿನ ಲಾಕ್ಡೌನ್ ನಿಯಮಗಳನ್ನು ಮುಂದುವರೆಸುವುದು ಸೂಕ್ತ ಎಂದು ತಜ್ಞರ ಸಲಹಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳ ಸಂಖ್ಯೆ ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ರಾಜ್ಯದಲ್ಲಿ ನಿನ್ನೆ ಮತ್ತೆ 10 ಹೊಸ ಪ್ರಕರಣಗಳು ದೃಢಪಟ್ಟಿದ್ದು ಸೋಂಕಿತರ ಒಟ್ಟು ಸಂಖ್ಯೆ 207ರಲ್ಲಿದೆ. ಈವರೆಗೆ 6 ಮಂದಿ ಮೃತಪಟ್ಟಿದ್ದು 34 ಮಂದಿ ಸೂಕ್ತ ಚಿಕಿತ್ಸೆಯಿಂದ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಉಳಿದವರ ಚಿಕಿತ್ಸೆ ಮುಂದುವರೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಪಾದರಾಯನಪುರ ಹಾಗೂ ಬಾಪೂಜಿನಗರ ವಾರ್ಡ್ಗಳಲ್ಲಿ ನಿನ್ನೆಯಿಂದಲೇ ಕಟ್ಟುನಿಟ್ಟಿನ ಸೀಲ್ಡೌನ್ ಪ್ರಕ್ರಿಯೆಯನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ. ಈ ಎರಡು ವಾರ್ಡ್ಗಳಲ್ಲಿ 5 ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ಈ ಮಧ್ಯೆ ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಮೈಸೂರು, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ತಲಾ 2 ಹಾಗೂ ಕಲಬುರಗಿಯಲ್ಲಿ 1 ಪ್ರಕರಣಗಳು ಬೆಳಕಿಗೆ ಬಂದಿವೆ. 14 ಜಿಲ್ಲಾಸ್ಪತ್ರೆಗಳನ್ನು COVID-19 ಚಿಕಿತ್ಸೆಗೆ ಮೀಸಲಿರಿಸಲಾಗಿದ್ದು 5,665 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ಗಳನ್ನು ಚಿಕಿತ್ಸೆಗಾಗಿ ಸಜ್ಜುಗೊಳಿಸಲಾಗಿದೆ. COVID-19 ಪ್ರಕರಣಗಳ ಸಂಖ್ಯೆಯನ್ನ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳಿಗೆ ಸಕಾರಾತ್ಮಕ ಸ್ಪಂದನೆ ದೊರೆಯುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಹೇಳಿದೆ. ಆರೋಗ್ಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಈ ಕುರಿತು ಟ್ವೀಟ್ ಮಾಡಿದ್ದು, ಕೆಲವು ದಿನಗಳ ಹಿಂದೆ COVID-19 ಸೋಂಕಿತ ಪ್ರಕರಣಗಳ ಸಂಖ್ಯೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿತ್ತು. ರಾಜ್ಯದ ವಿವಿಧ ಕಾರ್ಯಪಡೆ ಮತ್ತು ತಂಡಗಳು ಆರೋಗ್ಯ ಕಾರ್ಯಕರ್ತರ ನಿರಂತರ ಪರಿಶ್ರಮದಿಂದ ಸೋಂಕಿತ ಪ್ರಕರಣಗಳ ಸಂಖ್ಯೆಯನ್ನು 207ಕ್ಕೆ ಸೀಮಿತಗೊಳಿಸಿ ರಾಜ್ಯ 11ನೇ ಸ್ಥಾನ ಪಡೆಯುವಂತಾಗಿದೆ ಎಂದು ಹೇಳಿದ್ದಾರೆ. ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬೇಕಾದ ಮಾನವ ಸಂಪನ್ಮೂಲವನ್ನು ಸಜ್ಜುಗೊಳಿಸಲಾಗುತ್ತಿದೆ. ಮುಂದಿನ 1 ತಿಂಗಳೊಳಗಾಗಿ ಸೋಂಕಿತರ ಸಂಖ್ಯೆಯನ್ನು ಮುಂದಾಗಿಯೇ ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಸಂಪನ್ಮೂಲ ಸಜ್ಜುಗೊಳಿಸುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಮಾಹಿತಿಯನ್ನೇ ಕೆಲವು ಮಾಧ್ಯಮಗಳು ಅಪಹಾರ್ಥ ಮಾಡಿಕೊಂಡು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಲಿದೆ ಎಂಬಂತೆ ತಪ್ಪಾಗಿ ಬಿಂಬಿಸಲಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸೋಂಕಿತರ ಸಂಖ್ಯೆ ಈ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ ಎಂಬಂತೆ ಯಾವುದೇ ಹೇಳಿಕೆ ನೀಡಿಲ್ಲ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸಲು ಇಚ್ಛಿಸುತ್ತೇವೆ. ಜನರಲ್ಲಿ ಯಾವುದೇ ರೀತಿಯ ಆತಂಕ ಅಥವಾ ಗೊಂದಲ ಬೇಡ. ಜನಸಾಮಾನ್ಯರು ಯಾವುದೇ ಸುಳ್ಳು ಸುದ್ದಿಯನ್ನು ನಂಬಿ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಹೇಳಿದ್ದಾರೆ. ಈ ಮಧ್ಯೆ ದೇಶದಲ್ಲಿ COVID-19 ನಿಂದ ಈವರೆಗೆ 642 ರೋಗಿಗಳು ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ದೇಶದಲ್ಲಿ ಒಟ್ಟು ಸೋಂಕು ದೃಢಪಟ್ಟವರ ಸಂಖ್ಯೆ 6,565ಕ್ಕೆ ಏರಿಕೆ ಆಗಿದೆ. ಸೋಂಕಿಗೆ 290 ಜನ ಬಲಿಯಾಗಿದ್ದಾರೆ. ಕೊರೋನಾ ಸೋಂಕಿತರಿಗಾಗಿ ಹುಬ್ಬಳ್ಳಿ ರೈಲ್ವೆ ಕಾರ್ಯಾಗಾರದಲ್ಲಿ ನಿರ್ಮಿಸಲಾಗಿರುವ ಐಸೋಲೇಷನ್ ರೈಲ್ವೆ ಬೋಗಿಗಳನ್ನು ನಿನ್ನೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ನಂತರ ಸುರೇಶ್ ಅಂಗಡಿ ಕಳೆದ 10 ದಿನಗಳಲ್ಲಿ ರೈಲ್ವೆ ಇಲಾಖೆ 80,000 ಹಾಸಿಗೆಗಳ ಐಸೋಲೇಷನ್ ಬೋಗಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಹುಬ್ಬಳ್ಳಿ ನೈರುತ್ಯ ರೈಲ್ವೆ ಕಾರ್ಯಾಗಾರಕ್ಕೆ 312 ಐಸೋಲೇಷನ್ ಬೋಗಿಗಳನ್ನು ನಿರ್ಮಿಸುವ ಗುರಿ ನೀಡಲಾಗಿತ್ತು. ಅದರಂತೆ ಇಲ್ಲಿನ ಅಧಿಕಾರಿಗಳು ಹಗಲಿರುಳು ಶ್ರಮಿಸಿ ಗುರಿ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅಭಿನಂದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ದೇಶದಲ್ಲಿ 20,000 ಐಸೋಲೇಷನ್ ಬೋಗಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 5,000 ಸ್ಲೀಪರ್ ಬೋಗಿಗಳನ್ನು ಐಸೋಲೇಷನ್ ಬೋಗಿಗಳಾಗಿ ಪರಿವರ್ತಿಸಲಾಗಿದೆ. ಒಟ್ಟು 320,000 ಐಸೋಲೇಷನ್ ಹಾಸಿಗೆಗಳನ್ನು ಒಳಗೊಂಡ ಬೋಗಿಗಳನ್ನು ನಿರ್ಮಿಸುವ ಗುರಿಯನ್ನು ಇಲಾಖೆ ಹೊಂದಿದೆ ಎಂದು ತಿಳಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ದೇಶದಲ್ಲಿ ಎಲ್ಲಾ ಪ್ರಯಾಣಿಕ ರೈಲುಗಳ ಸಂಚಾರವನ್ನು ರದ್ದುಪಡಿಸಲಾಗಿದ್ದು, ಅಗತ್ಯ ವಸ್ತುಗಳನ್ನು ಪೂರೈಸುವ ಸಲುವಾಗಿ ಸರಕು ಸಾಗಣೆ ರೈಲುಗಳ ಸಂಚಾರ ಮುಂದುವರೆಸಲಾಗಿದೆ. ರೈಲ್ವೆ ಪೊಲೀಸ್ ವಿಭಾಗದಲ್ಲಿ ನಿರ್ಗತಿಕರು ಹಾಗೂ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಸೋಂಕು ತಡೆಗಟ್ಟಲು ಸಾಮಾಜಿಕ ಅಂತರವನ್ನು ಪ್ರತಿಯೊಬ್ಬರೂ ಮುಂದಾಗಬೇಕು. ಸೋಂಕಿನ ಲಕ್ಷಣಗಳು ಕಂಡುಬರುವ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕು ಎಂದರು. ಅಂಥವರು ಐಸೋಲೇಷನ್ನಲ್ಲಿ ಇರಲಿಕ್ಕೆ ವಾಲಂಟ್ರಿಯಾಗಿ ಬರಬೇಕು ಅಂತ ಹೇಳ್ತೀನಿ. ಹುಬ್ಬಳ್ಳಿಯವರು ನೀವು ಭಾಗ್ಯವಂತರು, ಇಲ್ಲಿ ಒಂದು ಅಥವಾ ಎರಡು ಇಷ್ಟೇ ಇಲ್ಲಿ 10 ಮಂದಿ ಇದಾವ. ಯಾರೋ ದಿಲ್ಲಿಗೆ ಹೋಗಿ ಬಂದಂಥ ಕೆಲವು ಜನ ತಂದಿದ್ದಾರೆ, ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ವಾಲಂಟಿಯರಿಯಾಗಿ ಬಂದು ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡ ಯಾವುದೂ ಸಮಸ್ಯೆ ಇರೋದಿಲ್ಲ. ಸನ್ಮಾನ್ಯ ಜಗದೀಶ್ ಶೆಟ್ಟರು 2 ಸಾರಿ ವಿನಂತಿಯನ್ನು ಮಾಡಿಕೊಂಡ್ರು ಎಲ್ಲ ಸಮುದಾಯದವರಿಗೆ. ಇವತ್ತು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ನಿಮಗೆ ಡೌಟ್ ಬಂದ್ರೆ ನೀವು ಹೇಳ್ಬೋದು. ಅವ್ರು ವಾಲಂಟಿಯರ್ ಆಗಿ ಬಂದು ಈ ಇದನ್ನ ತಗೊಂಡ್ರೆ ಅವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ. ಅವ್ರು ಐಸೋಲೇಷನ್ ಇದ್ದು ಆ ಕೊರೋನಾದ ವಿರುದ್ಧ ಈ ಒಂದು ಏನು ಯುದ್ಧ ಸಾರಿದೀವಿ, ಆ ಯುದ್ಧ ಗೆಲ್ಲಕ್ಕೆ ನಾವೆಲ್ಲರೂ ಸನ್ನದ್ರಾಗೋಣ. ಅವರು ಕೂಡ ಬಂದು ಚೆಕಪ್ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೋತೀನಿ. ಈಗ ಮತ್ತೊಮ್ಮೆ ಮುಖ್ಯ ಅಂಶಗಳು. ಗದಗ ಜಿಲ್ಲಾದ್ಯಂತ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು, ಇದರ ಬಳಿಕ ಬಾಯಿ ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡುವುದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು.
ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.